ಪೃಥ್ವಿ ಭರತ ಭೂಮಿ ನನ್ನ ತಾಯಿ ಕುವೆಂಪು ಅವರಿಂದ ರಚಿತವಾದಂತಹ ಒಂದು ಪದವನ್ನ ಪೂರ್ಣಗೊಳಿಸಿದ್ವಿ ಹೌದಾ ಹಾಗಾದ್ರೆ ಪಾಠ ನಾಲ್ಕು ಏನಿರ್ಬೋದು ಅದು ಆ ಪಾಠ ನಾಲ್ಕು ಯಾವುದು ಅಂತ ನೋಡೋ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡೋಣ ಪ್ರಾರ್ಥನೆಯ ನಂತರ ಆ ಒಂದು ಯಾವ ಪಾಠ ಆ ಒಂದು ವಿಷಯದ ಮೇಲೆ ಚರ್ಚಿಸೋಣ ಸರಿ ಅಂತ ಕನ್ನಡ ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನ ಹೇಳಿ गुरु ब्रह्मा गुरु विष्णु गुरु देवो महेश्वरः गुरु साक्षात् परब्रह्म तस्मै श्री गुरवे नमः ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ನಿಮ್ಮ ಪಠ್ಯಪುಸ್ತಕವನ್ನು ಸಹ ಹಾಗಾದ್ರೆ ಪಾಠ ನಾಲ್ಕು ಪಾಠ ನಾಲ್ಕು ನೋಡಿರಲ್ಲ हस्ताक्षर नम हाँ चेनाव किलो चेनाल अक्षर नोड़ता आक्षर अथवा ओद नम्बेन थवक उठाती ಕೆಲವೊಂದು ಅಕ್ಷರಗಳನ್ನು ನೋಡಿದ್ರೆ ಬಹಳ ಬೇಜಾರಾಗುತ್ತೆ ಯಾಕಂದ್ರೆ ಅರ್ಥ ಆಗಂಗಿಲ್ಲಲ್ಲ ಹಾಗಾಗಿ ಅದರ ಬಗ್ಗೆ ನಾವು ಆಸಕ್ತಿ ತೋರಿಸೋದಿಲ್ಲ ಯಾವುದು ನೀಟಾಗಿ ಸ್ವಚ್ಛವಾಗಿರುತ್ತೆ ಅದರ ಕಡೆ ನಮ್ಮ ಗಮನ ಹೋಗ್ತೈತಿ ಕುತೂಹಲ ಉಂಟಾಗ್ತೈತೆ ಅದು ಏನಿರಬಹುದು ಏನು ಹಾಗಾಗಿ ಬೋರ್ಡ್ ಅನ್ನು ಬರೀತಾರಲ್ಲ ಫಲಕಗಳು ಅಂತ ಹೇಳ್ತೀವಲ್ಲ ಸೂಚನಾ ಫಲಕಗಳು ಅಂತ ಹೇಳ್ತೀವಲ್ಲ ಅವುಗಳನ್ನು ಎಷ್ಟು ನೀಟಾಗಿ ಬರೆದಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಸ್ವಚ್ಛವಾದ ಬರಹ ಇತ್ತು ಅಂತಂದ್ರೆ ಎಲ್ಲರೂ ಅದನ್ನ ಓದ್ತಾರ ಎಲ್ಲರ ಗಮನ ಅದು ಸೆಳೆಯತೆ ಅನ್ನೋದಕ್ಕಾಗಿ ಆ ಒಂದು ಸೂಚನಾ ಫಲಕದಲ್ಲಿ ಅಕ್ಷರಗಳನ್ನು ಅಷ್ಟೇ ಮುದ್ದಾಗಿ ಬರೆದಿರ್ತಾರೆ ಅದೇ ರೀತಿಯಾಗಿ ನಮ್ಮ ಕನ್ನಡದ ಅಕ್ಷರಗಳ ಬಗ್ಗೆ ಅಂತ ಹೇಳಂಗೇನೇ ಇಲ್ಲ ಕನ್ನಡ ಲಿಪಿ ಸೌಂದರ್ಯದ ಬಗ್ಗೆ ಹಲವಾರು ಕವಿಗಳು ಹಲವಾರು ರೀತಿಯಲ್ಲಿ ವರ್ಣಿಸಾರ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಒಂದು ಕೈಬರಹ ಅಂತಂದ್ರೆ ನಮ್ಮ ಕನ್ನಡ ಅಂತ ಇದು ಒಂದು ಹೆಮ್ಮೆಯ ವಿಷಯ ನಮಗೆ ಅದು ಪೂರ್ಣ ಚಂದ್ರನಂತೆ ಮುತ್ತಿನಂತೆ ನಾನು ಹೇಳಿದೆ ಮುತ್ತಿನಂತ ಅಂದ್ರೆ ಮುತ್ತಿನ ಮಾಲೆ ಅಂತ ಅಕ್ಷರಗಳು ನಮ್ಮ ಕನ್ನಡ ಅಕ್ಷರಗಳು ಅಂತ ಹೇಳಿ ಹೌದಾ ನೋಡುಗರ ಮನಸ್ಸನ್ನ ಸೆಳೆಯುತ್ತವೆ ಅಂದವಾದ ಬರವಣಿಗೆ ನಮ್ಮ ವ್ಯಕ್ತಿತ್ವದ ಕನ್ನಡಿ ನಾವು ಎಷ್ಟು ದುಂದಾಗಿ ಬರ್ತೀವಲ್ಲ ನಮ್ಮ ಅಕ್ಷರ ಎಷ್ಟು ಸ್ಫುಟವಾಗಿರ್ತಾವ ಎಷ್ಟು ನೀಟಾಗಿರ್ತಾವ ಅದು ನಮ್ಮ ವ್ಯಕ್ತಿತ್ವವನ್ನ ಬಿಂಬಿಸುವುದಂತ ಶುದ್ಧ ಬರವಣಿಗೆ ಶುದ್ಧ ವ್ಯಕ್ತಿತ್ವವನ್ನು ಶಿಸ್ತಿನ ಬರವಣಿಗೆ ಶಿಸ್ತಿನ ಜೀವನವನ್ನು ಸ್ವಚ್ಛ ಬರವಣಿಗೆ ಸ್ವಚ್ಛ ಮನಸ್ಸನ್ನು ಸೂಚಿಸುತ್ತದೆ ನೋಡಿ ಶಿಸ್ತಿನಿಂದ ಬರೆದಿದ್ರೆ ನಮ್ಮ ಶಿಸ್ತನ್ನ ತೋರಿಸ್ತೇವೆ ಅಂತ ಸ್ವಚ್ಛವಾಗಿ ಬರೆದಿದ್ರೆ ನಮ್ಮ ಸ್ವಚ್ಛತೆ ಮನಸ್ಸಿನ ಸ್ವಚ್ಛತೆಯನ್ನ ತೋರಿಸ್ತಕ್ಕಂಥದ್ದು ಅಂತ ಹಲವಾರು ಕವಿಗಳು ಹೇಳಾರ ಹೀಗಾಗಿ ಸುಂದರವಾದ ಬರಹಗಳನ್ನು ರೂಢಿಸಿಕೊಳ್ಳಲು ಸಹಾಯಕವಾಗುವ ವಿಚಾರಗಳನ್ನು ಇಲ್ಲಿ ಚರ್ಚಿಸಲಾಗಿದೆ ಇದು ವಿದ್ಯಾರ್ಥಿ ಜೀವನದ ಒಂದು ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ವಿಷಯ ಇದನ್ನ ನಾವು ಕೇಳಿ ಹಾಗೆ ಬಿಡೋದಲ್ಲ ಇಲ್ಲಿ ಕೊಟ್ಟಂತಹ ನಿಯಮಗಳನ್ನ ನಮ್ಮಲ್ಲಿ ಪಾಲಿಸ್ಕೋಬೇಕು ಯಾಕಂದ್ರೆ ವಿದ್ಯಾರ್ಥಿಗಳು ನೀಟಾಗಿ ಬರೆದ್ರೆ ಶಿಕ್ಷಕರು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನ ಓದಿ ಅಂದ್ರೆ ಏನ್ ನೀವೇನ್ ಬರೆಯಕ್ ಹೊರಟಿರಿ ಅನ್ನೋದು ಶಿಕ್ಷಕರಿಗೆ ಅರ್ಥ ಆಗ್ತೈತಿ ನೀವು ಸರಿ ಬರೀಲಿಲ್ಲ ಅಂದ್ರೆ ಅಕ್ಷರ ಸರಿ ಇರಲಿಲ್ಲ ಅಂತಂದ್ರೆ ಶಿಕ್ಷಕರಿಗೆ ಅರ್ಥ ಆಗೋದಿಲ್ಲ ಸೋ ಅವ್ರು ಅದ್ರ ಬಗ್ಗೆ ನೀವು ಏನೋ ಸರಿ ಉತ್ತರ ಬರೆದಿದ್ರು ನಿಮ್ಮ ಅನಿಸಿಕೆ ಏನಾದ್ರಲ್ಲಿ ಹಾಕಿದ್ರು ಅವರು ಅದಕ್ಕೆ ಸಮಯವನ್ನ ಕೊಡೋದಿಲ್ಲ ಹೌದಾ ಅದಕ್ಕಾಗಿ ಅಲ್ಲಿ ಅಂಕಗಳು ಕಡಿಮೆ ಬರ್ತಾವ ಶುದ್ಧ ಬರವನ್ನ ಮೈಗೂಡಿಸಿಕೊಳ್ಳಲೇಬೇಕು ಕಷ್ಟಪಟ್ಟಾದ್ರೂ ಮಾಡ್ಕೋಬೇಕು ಗಾಂಧೀಜಿಯವರು ತಮ್ಮ ಅಂತ್ಯದ ಜೀವನದವರೆಗೂ ಅಕ್ಷರ ದುಂಡು ಮಾಡ್ಕೋಬೇಕು ಅಂತ ಹೇಳಿ ಬಹಳ ಅಂದ್ರೆ ಬಹಳ ಪ್ರಯತ್ನ ಪಟ್ಟರಂತೆ ಕೊನೆಗೂ ಅದಾಗ್ಲಿಲ್ಲ ಅಂತೆ ಅದು ಹೇಳಿದ್ರಂತೆ ಲಾಸ್ಟಿಗೆ ಗುಡ್ ಹ್ಯಾಂಡ್ ರೈಟಿಂಗ್ ಇಸ್ ಗಾಡ್ ಗಿಫ್ಟ್ ಅಂತ ಹೇಳಿ ಒಳ್ಳೆಯ ಒಂದು ಕೈ ಬರಹ ದೇವರ ಒಂದು ಕೊಡುಗೆ ಅಂತ ಹೇಳಿದ್ರಂತ ಅವರ ಅಕ್ಷರ ಅಷ್ಟು ನೀಟ್ ಆಗ್ತಾ ಇರಲಿಲ್ಲ ಆದ್ರೆ ಬೇರೆಯವರ ಅಕ್ಷರಗಳನ್ನು ನೋಡಿದಾಗ ಅವ್ರ ಮನಸ್ಸಿನಲ್ಲಿ ಅದೊಂದು ಏನಾಗ್ತಾ ಅಂತ ನೋವು ಬರ್ತಾ ಇತ್ತು ನನ್ನ ಹ್ಯಾಂಡ್ ರೈಟಿಂಗ್ ಹೆಂಗ ಅದವಲ್ಲ ಸರಿ ಅವುಗಳನ್ನು ರೂಢಿಸಿಕೊಳ್ಳೋದು ನಾವು ಈಗ ಚಿಕ್ಕಂದಿನಲ್ಲಿದ್ದಾಗ ಅದಕ್ಕೆ ಈಗ ನಿಮ್ಗೆ ಹೇಳ್ತಿರೋದು ವಿದ್ಯಾರ್ಥಿಗಳೇ ಕೈ ಬರಹ ನೀಟಾಗಿ ಬರಿಬೇಕು ಅಂತಂದ್ರೆ ಅದಕ್ಕೆ ಏನೆಲ್ಲ ನಿಯಮಗಳದವ ಹೆಂಗ್ ಬರಿಬೇಕು ಶುದ್ಧ ಬರಹ ಹೆಂಗಿರ್ಬೇಕು ಅದಕ್ಕಾಗಿ ನಮ್ಗೆಲ್ಲ ಹಿಂದೆ ಏನ್ ಮಾಡ್ತಾ ಇದ್ರು ಒಂದೊಂದು ಪುಟಗಳ ಶುದ್ಧ ಬರವನ್ನ ಕೊಡ್ತಾ ಇದ್ರು ಅವ್ರು ಬರೆ ನಾವೆಲ್ಲ ಬೇಜಾರು ಮಾಡ್ಕೋತಿದ್ವಿ ಅದಕ್ಕಾಗಿ ಅವ್ರು ಆ ಶಿಕ್ಷಕರನ್ನ ನಾವೇನ್ ಮಾಡ್ತಾ ಇದ್ವಿ ದೋಷಿಸ್ತಾ ಇದ್ವಿ ಹೋಮ್ವರ್ಕ್ ಕೊಡೋದಂದ್ರೆ ಇಷ್ಟ ಅಲ್ಲ ಅಂತ ಹೇಳಿ ಆದ್ರೆ ಅವ್ರು ಕೊಡೋ ಒಂದು ಹೋಮ್ವರ್ಕ್ ನಲ್ಲಿ ಮನೆ ಕೆಲಸದಲ್ಲಿ ಇಷ್ಟೊಂದು ಮಹತ್ವ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ
ಅದಕ್ಕಾಗಿ ಅಕ್ಷರಗಳು ದುಂಡಾಗಬೇಕಾದ್ರೆ ನಾವು ಶುದ್ಧವನ್ನ ಬರಿಲೇಬೇಕು ಸರಿ ಮಕ್ಕಳೇ ಫಲಕಗಳನ್ನು ಬರವಣಿಗೆಯನ್ನು ಓದಿರಿ ನಂತರ ಆಯಾ ಫಲಕದ ವಿಷಯಗಳನ್ನು ಕೆಳಗೆ ನೀಡಲಾಗಿದೆ ಚೌಕದಲ್ಲಿ ಯಥಾವತ್ತ ಇಸ್ಪುಟವಾಗಿ ಬರೆಯಿರಿ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ ಒಂದು ಚೌಕದಲ್ಲಿ ಕೆಳಗಡೆ ಒಂದು ಚೌಕವನ್ನು ಖಾಲಿ ಬಿಡಲಾಗಿದೆ ಇಲ್ಲಿ ನೋಡಿರೋದನ್ನ ನೀನು ನಿನ್ನ ಅಕ್ಷರಗಳಲ್ಲಿ ಕೆಳಗಡೆ ಬರೆಯಬೇಕು ಹೌದಾ ಇದು ಇಂದಿನ ಮನೆ ಕೆಲಸ ಪಾಠವನ್ನ ಓದಬೇಕು ಮೇಲೆ ಬರೆದಂತದನ್ನ ನೀಟಾಗಿ ತಳಗಡೆ ಬರೆಯಬೇಕು ಇಲ್ಲಿ ಎಲ್ಲಾ ಮಾನವಂತ ವಿದ್ಯಾರ್ಥಿ 7ನೇ ತರಗತಿ ವಿದ್ಯಾರ್ಥಿ ಬರ್ತಾರಲ್ಲ ಅದನ್ನ ನೀನು ಬರಿ ಮೀನ್ಸ್ ಅವಳ ಹೆಸರನ್ನ ಬರಿ ನಿನ್ನ ಹೆಸರು ಹಾಕಬೇಡ ಅವಳ ಹೆಸರನ್ನ ಬರಿ ಅಂದ್ರೆ ನಿನ್ನ ಅಕ್ಷರಕ್ಕೆ ಅವಳ ಅಕ್ಷರಕ್ಕೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ನಿನಗೆ ಏನಾಗ್ತತಿ ಮನವರಿಕೆ ಆಗ್ತತಿ ಅವಳ ಅಕ್ಷರ ಹಾಗೆ ಹೇಳಿದೆ ನನ್ನ ಅಕ್ಷರ ಹೇಗಿದೆ ಅಂದ್ರೆ ನನ್ನಲ್ಲಿ ಆಗಿರುವಂತ ತಪ್ಪುಗಳೇನು ಅಥವಾ ನೀನು ನೀಟಾಗಿ ಬರೆದವಾಗ ಅವಳು ಮಾಡಿರೋ ತಪ್ಪುಗಳೇನು ಅಂತ ಹೇಳಿ ನಿನಗೆ ಗುರುತಿಸಿಕೊಳ್ಳಕ್ಕೆ ಸಹಾಯ ಆಗ್ತತಿ ಸರಿ ಪಿಸು ಮಾತಿನ ಗುಂಬಸ್ ಪಿಸು ಮಾತಿನ ಗುಂಬಸ್ ಅಂದ್ರೆ ಯಾವುದು ಬಿಜಾಪುರದ ಗೋಳ ಗುಮ್ಮಟ ಈಗ ಅದನ್ನ ಬಿಜಾಪುರ ವಿಜಯಪುರ ಅಂತ ಹೇಳ್ತಾರ ಮೊದಲೆಲ್ಲ ಬಿಜಾಪುರ ಬಿಜಾಪುರ ಅಂತ ಹೇಳ್ತಿದ್ರು ಈಗ ವಿಜಯಪುರ ಅಂತ ಹೇಳಿ ಮರುನಾಮಕರಣಗೊಂಡಿದೆ ಅದು ಇದು ಬಿಜಾಪುರದಾಗ ಐತಿ ಬಹಳ ದೊಡ್ಡ ಗಾತ್ರದ ವಾಡಿಗಳ ಮೇಲೆ ದೊಡ್ಡದಾದ ಒಂದು ಗೋಲಾಕಾರದ್ದು ಗುಮ್ಮಟ ಐತಿ ಐತಿ ಅಂತಂದ್ರೆ ಇದೆ ಈ ಕಾರಣದಾಗ ಇದಕ್ಕ ಗೋಲ್ ಗುಂಬಸ್ ಅಂತ ಹೆಸರು ಬಂದೈತಿ गोल गुंबस अंत हेसि दौड़दाद गोला दौडदाद गोड़ मेले ऐन आंबस ऐति अद गोल गुंबस अंतर गुम्मद मेली मतड आधुनि मत कति नमदन निधान प्रतिध्वनि सारी आ ध्वनि नम कति अद गोल गुंबस विशेषते ಗುಮ್ಮಟದ ವ್ಯಾಸ ಗುಮ್ಮಟದ ವ್ಯಾಸ ಅಂದ್ರೆ ವಿಸ್ತೀರ್ಣ ಅದೆಷ್ಟು ಇದೆ ಅಂತ ಹೇಳಿ 124 ಅಡಿ ಐತಿ 124 ಅಡಿ ಐತಿ ಒಂದಾ ತುದಿ ಒಳಗ ಕೂತ ಸಾವಕಾರ ಸಾವಕಾಶ ಮಾತಾಡಿದ್ರು ಎಲ್ಲಾ ಕಡೆ ಚಲೋ ಕೇಳಿಸ್ತೈತಿ ಒಂದು ಕಡೆ ನಾವು ಒಂದು ಕಾರ್ನರ್ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಎಲ್ಲಾ ಕಡೆ ಸುತ್ತ ಕೇಳಿಸ್ತೈತಿ ಅಂದ್ರೆ ಸುತ್ತಳತೆ ಅದರ ಸುತ್ತಳತೆ ಏನೈತಿ 124 ಅಡಿ ಐತಿ ಹಾಗಾಗಿ ಅದನ್ನ ನಾವು ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮಾತಾಡಿದ್ರು ಚಲೋ ಕೇಳಿಸ್ತೈತಿ ಅಂತಂದ್ರೆ ಚೆನ್ನಾಗಿ ಕೇಳಿಸ್ತೈತಿ ಅಂತ ಅರ್ಥ ಸರಿ ಇದನ್ನ ಎಲ್ಲಮ್ಮ ಮತ್ತೆ 7ನೇ ತರಗತಿ ವಿದ್ಯಾರ್ಥಿಗೆ ಅಕ್ಕಿ ಬರ್ದಾಳ ಫಲಕ 2 ಏನೈತಿ ಕಾಳಿ ನದಿ ಕನ್ನಡ ನಾಡು ಹಲವು ನದಿಗಳ ತಾಣ ಅವುಗಳಲ್ಲಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹಳಿಯಾಳ ಯಲ್ಲಾಪುರ ತಾಲೂಕುಗಳಲ್ಲಿ ಹರಿದು ಕಾರವಾರದ ಬಳಿ ಅರಬ್ಬಿ ಸಮುದ್ರ ಸೇರುತ್ತದೆ ನದಿಯ ಮಾರ್ಗ ದಟ್ಟವಾದ ಅರಣ್ಯ ಪರ್ವತಗಳಿಂದ ಕೂಡಿದ್ದು ನೀರಾವರಿಗೆ ಹೆಚ್ಚು ಸಹಕಾರಿಯಾಗಿಲ್ಲ ಕಾಳಿ ಜಲವಿದ್ಯುತ್ ಯೋಜನೆಯ ಮುಖ್ಯ ಜಲಾಶಯಗಳನ್ನು ಸೋಪದ ಬಳಿ ಸೇರಿಸಲಾಗಿದೆ ಕಟ್ಟೆ ಎತ್ತರ 320 ಅಡಿಗಳಿದ್ದು 10 ಲಕ್ಷ ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತದೆ ಇದನ್ನು ಬರೆದವರು ಕಲ್ಲೂರಪ್ಪ 7ನೇ ತರಗತಿ ಕಲ್ಲೂರಪ್ಪ ಅಂತ ವಿದ್ಯಾರ್ಥಿ 7ನೇ ತರಗತಿ ಇವನ ಕೈ ಬರಹ ಇದೆ ಇವನು ಯಾವ ಒಂದು ವಿಷಯವನ್ನು ಹಾಕೋಣ ಅಂತ ಹೇಳಿದ್ರೆ ಕಾಳಿ ನದಿ ಒಂದೇದು ಗೋಲ ಗುಂಬಸ ಎರಡನೇದು ಕಾಳಿ ನದಿ ಪಶ್ಚಿಮ ಘಟ್ಟ ಅಂತಂದ್ರೆ ಮಹಾ ನಮ್ಮ ಕರ್ನಾಟಕ ಒಂದು ನಕಾಶೆಯನ್ನು ನೋಡಿದಾಗ ಕೆಳಗಡೆ ಬರ್ತಕ್ಕಂತ ಒಂದು ಕೆಳಭಾಗದಿಂದ ಪಶ್ಚಿಮ ಭಾಗದಲ್ಲಿ ಸಾಲಾಗಿ ಬರ್ತಕ್ಕಂತ ಒಂದು ಬೆಟ್ಟಗಳು ಇವು ಸದಾ ಹಚ್ಚ ಹಸಿರಾಗಿರ್ತಾವ ಕಾರಣ ಅಲ್ಲಿ ಹಲವಾರು ನದಿಗಳು ಹರಿದವ ಇದು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹಳಿಯಾಳ ಯಲ್ಲಾಪುರ ತಾಲೂಕುಗಳಲ್ಲಿ ಹರಿದು ಕಾರವಾರದ ಹತ್ತಿರ ಏನ್ ಮಾಡ್ತಿದಂತ ಅರಬ್ಬಿ ಸಮುದ್ರವನ್ನ ಸೇರ್ತಿದಂತ ಇದು ನೀರಾವರಿ ಅಷ್ಟೊಂದು ಸಹಕಾರಿಯಾಗಿಲ್ಲ ಆದ್ರೆ ವಿದ್ಯುತ್ ಜಲವಿದ್ಯುತ್ ಅನ್ನ ತಯಾರಿಸ್ತಿದಂತ ಜಲವಿದ್ಯುತ್ ತಯಾರಿಕೆಗೆ ಏನ್ ಮಾಡಿದಂತ ಸಹಕಾರಿಯಾಗಿದಂತ ಪ್ರತಿ ವರ್ಷ ಇದು 10 ಲಕ್ಷ ಕಿಲೋವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದಿಸುತ್ತದೆ ಇದರ ಉತ್ತರ ಅಂದ್ರೆ ಎತ್ತರ ಕಟ್ಟಡ ಆಣೆಕಟ್ಟಿನ ಎತ್ತರ ಎಷ್ಟಿರುತ್ತ 320 ಅಡಿ ಎತ್ತರವಾದಂತಹ ಆಣೆಕಟ್ಟಿನಲ್ಲಿ 10 ಲಕ್ಷ ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತಿದ್ದಂತೆ ಈ
ಹರಿದು ಬರ್ತಿದ್ರಲ್ಲ ಅಲ್ಲಿ ಅಪಾರವಾದ ಅರಣ್ಯ ಸಂಪತ್ತು ಬೆಳೆದು ನಿಂತಿದೆ ಅಂತ ಈ ಒಂದು ಕಲ್ಲೂರಪ್ಪ ಏಳನೇ ತರಗತಿ ವಿದ್ಯಾರ್ಥಿ ಹೇಳ್ತಾನೆ. ಇದು ನೀಟಾಗಿ ನೀವು ಕೇಳಿದ್ರೆ ನಿಮ್ಮ ಒಂದು ಅಕ್ಷರದಲ್ಲಿ ಬರಬೇಕು ಹಸ್ತಾಕ್ಷರ. ನಮ್ಮ ಹಸ್ತಾಕ್ಷರ ಅಂತ ಹೇಳಿದ್ರೆ ನಮ್ಮ ಕೈಬರಹ. ಫಲಕ ಮೂರು ಮೈಸೂರಿನ ಅರಮನೆ. ಇದು ಮೂರನೇ ದಿನ ಮೈಸೂರು ಅರಮನೆ. ಮಂಗಳೂರಿನಲ್ಲಿದ್ದಾಗ ಕನ್ನಡ ವ್ಯಾಸಂಗ ಆರಂಭಿಸಿ
ಬಹುಬೇಗ ಯಶಸ್ಸನ್ನು ಸಾಧಿಸಿದರು ನೋಡ್ರಿ ಇವರು ಪಾದ್ರಿಗಳು ಬಂದಿದ್ದಕ್ಕ ಪಾದ್ರಿಗಳಾಗಿ ನೇಮಕಗೊಂಡು ಜರ್ಮನ್ ದೇಶದಿಂದ ಭಾರತಕ್ಕೆ ಬಂದ್ರು ಕನ್ನಡವನ್ನ ಕಲಿತರು ಆ ಕಲಿಕೆಯಲ್ಲಿ ಯಶಸ್ವಿಯನ್ನು ಸಹ ಸಾಧಿಸಿದರು ಲಿಯಂಟಿನ ಕಾರ್ಯವು 1872 ರಲ್ಲಿ ಆರಂಭವಾಯಿತು 1892 ರಲ್ಲಿ 70,000 ಶಬ್ದಗಳನ್ನು ಒಳಗೊಂಡ ಹಸ್ತಪ್ರತಿಯನ್ನು ಕನ್ನಡ ಪಂಡಿತರ ನೆರವಿನಲ್ಲಿ ಪರಿಷ್ಕರಿಸಿ 1894 ರಲ್ಲಿ ಪ್ರಕಟಿಸಲಾಯಿತು ಇವರು ಪ್ರಾರಂಭ ಮಾಡಿದ್ದು 1872 ರಲ್ಲಿ ಅದನ್ನ ಮುಕ್ತಾಯಗೊಳಿಸಿದ್ದು 1892 ರಲ್ಲಿ ಅಂದ್ರೆ 20 ವರ್ಷಗಳ ಸಹಾಯ 70 80 90 ಅಂದ್ರೆ 20 ವರ್ಷಗಳ ಒಂದು ಸರಾಗವಾದಂತ ಸಮಯವನ್ನ ತಗೊಂಡು ಅವರು ಏನು ಮಾಡಿದ್ರು ಬರೆದ್ರು ಅದನ್ನ ಬರೆದು ಏನು ಮಾಡಿದ್ರು 70,000 ಪದಗಳನ್ನ ಅವರು ಬರೆದ್ರು ಬರೆದು ಕನ್ನಡ ಪಂಡಿತರು ಅಂತ ಯಾರೆಲ್ಲ ಅದರಲ್ಲ ಅವರುಗಳ ಮುಂದೆ ಇನ್ನಿಟ್ರು ಇಟ್ಟು ಇದರಲ್ಲಿ ತಕ್ಕಂತ ತಪ್ಪುಗಳನ್ನ ಪರಿಶೀಲಿಸಬೇಕು ಅಂದ್ರೆ ಪರೀಕ್ಷಿಸಬೇಕು ಅವು ಯಾವ ಸರಿ ಅದವ ತಪ್ಪದವ ಅನ್ನೋದನ್ನ ನೀವು ನೋಡಿ ನಮಗೆ ಹೇಳಬೇಕು ಅಂತ ಹೇಳಿ ಆ ಒಂದು ಕನ್ನಡ ಪಂಡಿತರ ಮುಂದೆ ಅವುಗಳನ್ನು ಇಟ್ಟರು ಅವುಗಳಿಂದ ಅವರಿಂದ ಎಲ್ಲ ಅನುಮೋದನೆಯನ್ನ ಪಡೆದು ಏನಿಲ್ಲ ಎಲ್ಲ ಸರಿ ಅದವ ಅಂತ ಹೇಳಿ ಅವರಿಂದ ಅನುಮೋದನೆಯನ್ನ ಪಡೆದು ಅದನ್ನ 1874 ರಲ್ಲಿ ಪ್ರಕಟಿಸಿದರು ಹೌದಾ ಸರಿ ಇದನ್ನ ನೀವು ನೋಡಿ ಕೆಳಗಡೆ ಬರೀಬೇಕು ಪ್ರಶ್ನೆಗಳನ್ನ ತರಗತಿಯಲ್ಲಿ ಚರ್ಚಿಸಿ ಚರ್ಚೆಯಲ್ಲಿ ಎಲ್ಲಾ ಮಕ್ಕಳು ಪಾಲ್ಗೊಳ್ಳಿರಿ ಎಲ್ಲಾ ಮಕ್ಕಳು ಮುಕ್ತವಾಗಿ ಅವರವರ ಅಭಿಪ್ರಾಯ ಹೇಳಲು ಅವಕಾಶ ನೀಡಿ ಇದು ಶಿಕ್ಷಕರ ಗಮನಕ್ಕೆ ಒಂದು ಏನದು ಚಟುವಟಿಕೆ ಇದನ್ನ ಮಕ್ಕಳೆಲ್ಲರೂ ಸೇರಿ ಒಟ್ಟಿಗೆ ಈ ಚರ್ಚಾ ಕೂಟ ಅಂತ ಹೇಳ್ತೀವಿ ಡಿಬೇಟ್ ಮಾಡ್ತೀವಲ್ಲ ಆ ಒಂದು ಸಮಯದಲ್ಲಿ ಇದನ್ನು ಮಾಡಬೇಕು ಇವುಗಳನ್ನು ಓದಿ ಇವುಗಳನ್ನ ನೀವು ಉತ್ತರಗಳನ್ನು ನಿಮ್ಮಲ್ಲಿ ಯಾರಾದರೂ ನಿಮ್ಮ ಹತ್ರ ಫ್ರೆಂಡ್ ಮನೆ ಇದ್ರೆ ಸ್ವಲ್ಪ ನೀವೇನ್ ಮಾಡಿ ಚರ್ಚೆ ಮಾಡಿ ಕೈ ಬರಹದ ಲಕ್ಷಣಗಳನ್ನು ಓದಿ ತಿಳಿದುಕೊಳ್ಳಿ ಉತ್ತಮ ಕೈ ಬರಹದ ಲಕ್ಷಣಗಳು ಏನು ಹಾಗಾದ್ರೆ ಇಷ್ಟೆಲ್ಲ ಐತಲ್ಲ ಹಾಗಾದ್ರೆ ಉತ್ತಮ ಕೈ ಬರಹ ಹೇಗಿರಬೇಕು ಇದು ಪ್ರಶ್ನೆ ಹೇಗಿರಬೇಕು ಅದಕ್ಕೆ ಕೆಲವೊಂದು ನಿಯಮಗಳದವ ಪುಟ ಸಂಖ್ಯೆ 26 ಪುಟ ಸಂಖ್ಯೆ 26 ಅನ್ನು ನೋಡಿ ವಿದ್ಯಾರ್ಥಿಗಳೇ ಅದರಲ್ಲಿ ಉತ್ತಮ ಕೈ ಬರಹದ ನಿಯಮಗಳನ್ನ ಅಥವಾ ಲಕ್ಷಣಗಳನ್ನ ಕೊಡಲಾಗಿದೆ ನೀವು ಬರೆಯುವ ಅಕ್ಷರಗಳು ಸ್ಫುಟವಾಗಿರಬೇಕು ಅಂದರೆ ಅಕ್ಷರಗಳು ಕಣ್ಣಿಗೆ ಸುಲಭವಾಗಿ ಗುರುತಿಸುವಂತೆ ಇರಬೇಕು ಚಿಕ್ಕ ಚಿಕ್ಕದಾಗಿರಬಾರದು ಮಿನಿ ಅಮ್ಮ ಏನು ಹೇಳಿದ್ವಿ ಎಲ್ಲರೂ ಓದೋ ರೀತಿಯಾಗಿ ದೊಡ್ಡ ಅಕ್ಷರ ಕೆಲವು ಚಿಕ್ಕ ಚಿಕ್ಕದಾಗಿ ಬರೀತಿರ್ತಾರ ಅವುಗಳನ್ನು ಓದಬೇಕಾದ್ರೆ ನಾವು ಅದನ್ನು ಆಳವಾಗಿ ಅದನ್ನೇ ನೋಡಿ ಡಿಸ್ಟಿಷಿ ನೋಡೋದು ಅಂತ ಹೇಳ್ತಾರಲ್ಲ ನೋಡಿ ನಾವು ಅಕ್ಷರಗಳನ್ನ ಗುರುತಿಸಬೇಕಾಗ್ತೈತಿ ಅದರಿಂದ ತೊಂದರೆ ಉಂಟಾಗ್ತೈತಿ ಅದಕ್ಕಾಗಿ ಈ ರೀತಿಯಾದ ಅಕ್ಷರಗಳು ಬೇಡ ನಂತರ ಸುಲಭವಾಗಿ ಗುರುತಿಸುವಂತಿರಬೇಕು ಅಕ್ಷರಗಳನ್ನು ತಪ್ಪಿಲ್ಲದಂತೆ ಕಾಗುಣಿತ ದೋಷಗಳು ಇಲ್ಲದಂತೆ ಬರೀಬೇಕು ಬಳ್ಳಿಗಳು ಯಾವುದೇ ರೀತಿಯಾಗಿ ದೋಷ ಹೊಂದದಂತೆ ಬರೀಬೇಕು ಅಕ್ಷರಗಳು ಒಂದೇ ಗಾತ್ರದಲ್ಲಿ ಇರಬೇಕು ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಆಗಿರಬಾರದು ಅಕ್ಷರ ಪದ ಹಾಗೂ ಸಾಲುಗಳ ನಡುವೆ ನಿರ್ದಿಷ್ಟ ಅಂತರವನ್ನು ನೀಡಬೇಕು ಸಾಲುಗಳು ನೇರವಾಗಿರಬೇಕು ಈ ರೀತಿಯಾಗಿ ಓರೆಯಾಗಿರಬಾರದು ಅಂದ್ರೆ ಓದೋ ದೃಷ್ಟಿ ನೇರವಾಗಿ ಬರಬೇಕು ಈ ರೀತಿಯಾಗಿ ಕೆಳಗೆ ಮೇಲೆ ಹೋದ್ರೆ ಓದೋದು ಏನಂತೀವಿ ಅವರ ಒಂದು ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಲ್ಲ ಅದು ಸರಿಯಾಗೋದಿಲ್ಲ ನಂತರ ಅಕ್ಷರಗಳನ್ನ ಬರೆಯುವಾಗ ಅಲ್ಲಿ ಪದಗಳ ನಡುವೆ ಶಬ್ದಗಳ ನಡುವೆ ಏನ್ ಮಾಡಬೇಕು ಅಕ್ಷರಗಳ ಮಧ್ಯೆ ನಿಯಮಿತವಾದಂತಹ ಅಂತರ ಇರಬೇಕು ಅಕ್ಷರಗಳು ಬಿಡಿ ಬಿಡಿ ಆಗಿರಬಾರದು ಕೂಡಿಸಿ ಬರೆಯಬಾರದು ಎರಡು ಸೇರಿಸಿ ಬರೀಬಾರದು ಎಲ್ಲನೂ ಬಿಡಿಸಿ ಬರೀಬಾರದು ಸಾಲುಗಳು ನೇರವಾಗಿರಬೇಕು ಅಕ್ಷರಗಳನ್ನು ಎಡಕ್ಕೆ ಇಲ್ಲವೇ ಬಲಕ್ಕೆ ಭಾಗಿಸಿ ಬರೆಯಬಾರದು ಈ ಕಡೆನೂ ಭಾಗಿಸಬಾರದು ಅಥವಾ ಈ ಕಡೆನೂ ಭಾಗಿಸಬಾರದು ಈಗ ನಾವು ಏನ್ ಮಾಡ್ತೀವಿ ಕೆಲವು ಹಿಂಗ್ ಮಾಡ್ತಾರ ರವಿ ಅದು ರವಿ ನೀಟಾಗಿ ನಡುವೆನೆ ಇರಬೇಕು ನಿರ್ದಿಷ್ಟ ವೇಗದಲ್ಲಿ ಬರೆಯಬೇಕು ಚಿತ್ತು ಕಾಟು ಮಾಡಬಾರದು ಅಯ್ಯೋ ಬರೆಯೋದ್ರೆ ಏನೋ ತಪ್ಪ ಆಯ್ತದೆ ಇಲ್ಲಿ ಬರೆದು ಮತ್ತೆ ಮುಂದೆ ಬರೀಬಾರ್ದು ಸ್ವಚ್ಛವಾಗಿರಬೇಕು ಹತ್ತಿ ಬರೆಯಬಾರದು ಹದಿಗೆ ಬರೋದ್ರಿಂದ ಏನ್ ಮಾಡ್ತೈತಿ ಕೆಳಗಿನ ಪುಟಕ್ಕೂ ಸಹ ಏನಾಗ್ತೈತಿ ಬರೆದಿರ್ತೈತಿ ನಿಮ್ಮ ಬರವಣಿಗೆಯನ್ನು ಇತರರು ನೋಡಿ ಸಂತೋಷ ಪಡುವಂತಿರ್ಬೇಕು ಒಟ್ಟಿನಲ್ಲಿ ನಿಮ್ ಬರಹ ನೋಡಿದ್ರೆ ಎಲ್ಲರೂ ಓದುವಂತಿರ್ಬೇಕು ಎಲ್ಲರೂ ಅದನ್ನ ನೋಡಿ ಸಂತೋಷ ಪಡೋ ತರ ಇರ್ಬೇಕು ಹೌದಾ ಹಾಗಾದ್ರೆ ಈ ಒಂದು ಫಲಕಗಳನ್ನ ಓದಿ ಕೆಳಗಡೆ ಬರೀಬೇಕು ಇದು ಇಂದಿನ ಮನೆ ಕೆಲಸ ಕೊಟ್ಟಿರುವ ಫಲಕ
ಬೆಳಕ ಬೆಳಕನ್ನು ಓದಿ ಬಿಟ್ಟ ಜಾಗದಲ್ಲಿ ಪರಿಗಿರಿ ಪುಟ ಸಂಖ್ಯೆ मुझे तरगति प्रश्नोत्तर संबंध पट प्रश्नोत्तर बिड़सोण विद्यार्थी अलीवर्गू मन के ना आठव ओदि सुंदर वाद कई बरद नियम ओदि अद्वान रूढ़ सरी मत सिगोना शुभ दिन।